Hello everyone, welcome to the class. Myself, I am Sahana, Economics Lecturer in Alpha Pre-University College, Kernagar. This is my fifth video class on Chapter 2, Theory of Consumer Behavior. In the previous class, we learnt about indifference curve analysis. It is a very important topic. You know students, indifference curve means different combination or different combination of two commodities in which consumer get equal level of satisfaction is known as the indifference curve. So indifference curve anadu two commodities do different combination represent madutte aa different combination alli yav combination select madkondru kuda obba consumer ge sigonta satisfaction equal agirutte ella combination kuda get equal level of satisfaction kotre aa onduna theory na indifference curve analysis anta heltivi. So indifference curve analysis was developed in the year 1913 alli development martare by two English famous economists R.G.D. Hellen and J.R. Hicks. ಇವ್ರ ಇಬ್ರು ಕೂಡ ಆರ್ ಜಿ ಡಿ ಎಲ್ಲನ್ ಆ್ಯಂಡ್ ಜೆ ಆರ್ ಎಕ್ಸ್ ಅನ್ನೋರು ಇವರಿಬ್ರು ಇಂಗ್ಲಿಷ್ ಫೇಮಸ್ ಎಕನಾಮಿಸ್ಟ್ ಆಗಿದ್ದಾರೆ. ಇವರಿಬ್ರು 1913 ಇಂಡಿಫ್ರೆನ್ಸ್ ಕವ್ ಅನಾಲಿಸಿಸ್ ಅನ್ನೋ ಒಂದು ಥಿಯರಿನ ಡೆವಲಪ್ಮೆಂಟ್ ಮಾಡ್ತಾರೆ. ಈ ಥಿಯರಿ ಪ್ರಿಫರೆನ್ಸ್ಗೆ ಆರ್ಡಿನರಿ ಅಪ್ರೋಚ್ಗೆ ಮೋರ್ ಪ್ರಿಫರೆನ್ಸಸ್ನ ಕೊಡ್ತಾನೆ, ಮೋರ್ ಇಂಪಾರ್ಟೆನ್ಸ್ನ ಕೊಟ್ಟಿದೆ. ನಿಮ್ಗೆ ಆಲ್ರೆಡಿ ಗೊತ್ತು ಆರ್ಡಿನರಿ ಅಪ್ರೋಚ್ ಅಂತ ಹೇಳಿದ್ರೆ, ಆರ್ಡಿನರಿ ಅಪ್ರೋಚ್ ಅಂತ ಹೇಳಿದ್ರೆ ವೆನ್ ದ ಯುಟಿಲಿಟಿ ಕೆನ್ ನಾಟ್ ಬಿ ಮೆಜರ್ಬಲ್ ಬಟ್ ಇಟ್ ಕ್ಯಾನ್ ಬಿ ರ್ಯಾಂಕ್ ಪ್ರಿಫರೆನ್ಸಸ್ ಆರ್ ಕಂಪ್ಯಾರಿಸನ್ ಮಾಡೋದನ್ನೇ ಆರ್ಡಿನಲ್ ಅಪ್ರೋಚ್ ಅಂತ ಹೇಳ್ತೀವಿ. ಇದಕ್ಕೆ ಮೋರ್ ಇಂಪಾರ್ಟೆನ್ಸ್ನ ಕೊಟ್ಟಿದ್ದಾರೆ ಜೆ ಆರ್ ಎಕ್ಸ್ ಮತ್ತು ಆರ್ ಜಿ ಡಿ ಎಲ್ಲನ್ ಅನ್ನೋರು. ಸೊ ಈ ಒಂದು ಅಪ್ರೋಚ್ ಒಂದು ಮಾಡರ್ನ್ ಅಪ್ರೋಚ್ ಆಗಿದೆ. ಯಾವುದು? ಆರ್ಡಿನಲ್ ಅಪ್ರೋಚ್. ಈ ಅಪ್ರೋಚ್ ಬೇಸ್ ಮೇಲೆ ಇಂಡಿಫ್ರೆನ್ಸ್ ಕರ್ವ್ ಅನಾಲಿಸಿಸ್ನ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ತಾರೆ. ಸೊ ಇಂಡಿಫ್ರೆನ್ಸ್ ಕರ್ವ್ ಅಂತ ಹೇಳಿದ್ರೆ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಟೂ ಕಮಾಡಿಟೀಸ್ ಇನ್ ವಿಚ್ ಕನ್ಸ್ಯೂಮರ್ ಗೆಟ್ ಈಕ್ವಲ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್ ಈಸ್ ನೋನ್ ಆಸ್ ಅ ಇಂಡಿಫ್ರೆನ್ಸ್ ಕರ್ವ್ ಅಂತೇಳಿ ರೆಫರ್ ಮಾಡ್ತಾ ಹೋಗ್ತೀವಿ. ಸೊ ಇಂದ ಇಂಡಿಫ್ರೆನ್ಸ್ ಕರ್ವ್ದಲ್ಲಿ ಏನೋ ನೆಕ್ಸ್ಟು ಟೇಬಲ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಟೇಬಲ್ ಹಾಕೊಳ್ತೀವಿ, ತ್ರೀ ಕಾಲಮ್ಸ್ ಟೇಬಲ್ಸ್ ಇದೆ. ಫಸ್ಟ್ ಕಾಲಮ್ ಕಾಂಬಿನೇಷನ್ ಆಫ್ ಗೂಡ್ಸ್, ಸೆಕೆಂಡ್ ಮಂತ್ ಯೂನಿಟ್ಸ್ ಆಫ್ ಆ್ಯಪಲ್, ನೆಕ್ಸ್ಟ್ ಮಂತ್ ಯೂನಿಟ್ಸ್ ಆಫ್ ಮ್ಯಾಂಗೋ. ಆ ಟೇಬಲ್ನ ಯೂಸ್ ಮಾಡಿಕೊಂಡು ಡಯಾಗ್ರಾಮ್ನ ರೆಪ್ರೆಸೆಂಟ್ ಮಾಡ್ತೀವಿ. ಇಂಡಿಫ್ರೆನ್ಸ್ ಕರ್ವ್ ಇಸ್ ಆಲ್ಸೋ ನೋನ್ ಆಸ್ ದ ಐಸೋ ಯುಟಿಲಿಟಿ ಕರ್ವ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇಂಡಿಫ್ರೆನ್ಸ್ ಕರ್ವ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಆಲ್ರೆಡಿ ಗೊತ್ತು ಇಂಡಿಫ್ರೆನ್ಸ್ ಕರ್ವ್ ಈ ಥರ ಓ ಎಕ್ಸ್ ಆಕ್ಸಿಸ್ಗೆ ಕಾನ್ವೆಕ್ಸ್ ಆಗಿರುತ್ತೆ. ಓಕೆ, ಸೊ ಐ ಸಿ ಅಂತೇಳಿ ಕರಿತೀವಿ. ಸೊ ಐ ಸಿ ಮೀನ್ಸ್ ಇಂಡಿಫ್ರೆನ್ಸ್ ಕರ್ವ್. ಇಂಡಿಫ್ರೆನ್ಸ್ ಕರ್ವ್ ಯಾವಾಗಲೂ ಕೂಡ ಈ ಥರ ಡೌನ್ವರ್ಡ್ ಸ್ಲೋಪಿಂಗ್ ಆಗಿ ಓ ಎಕ್ಸ್ ಆಕ್ಸಿಸ್ಗೆ, ಓಕೆ, ಈ ಓ ಎಕ್ಸ್ ಆಕ್ಸಿಸ್ಗೆ ಕಾನ್ವೆಕ್ಸ್ ಕರ್ವ್ ಆಗಿರುತ್ತೆ. ಈ ಥರ ಕಾನ್ವೆಕ್ಸ್ ಕರ್ವ್ ಆಗಿರೋದ್ರ ಇಂಡಿಫ್ರೆನ್ಸ್ ಕರ್ವ್ ಅಂತ ಹೇಳ್ತೀವಿ. ಸೊ ಇಂಡಿಫ್ರೆನ್ಸ್ ಕರ್ವ್ ಈ ಥರ ಸ್ಟ್ರೈಟ್ ಲೈನು ಆಗಿರಲ್ಲ, ಈ ಥರ ಸ್ಟ್ರೈಟ್ ಲೈನು ಆಗಿರಲ್ಲ, ಇಲ್ಲ ಅಂದರೆ ಹೇಳಿದ್ರೆ ಈ ಥರನೂ ಕರ್ವ್ ಆಗಿರಲ್ಲ. ಸೊ ಇಲ್ಲ ಪಾಸಿಟಿವ್ ಲೈನು ಆಗಿರಲ್ಲ, ನೆಗೆಟಿವ್ ಲೈನು ಆಗಿರಲ್ಲ, ಇಂಡಿಫ್ರೆನ್ಸ್ ಕರ್ವ್ ಈ ಥರ ಓ ಎಕ್ಸ್ ಆಕ್ಸಿಸ್ಗೆ ಕಾನ್ವೆಕ್ಸ್ ಕರ್ವ್ ಆಗಿರುತ್ತೆ ಯಾವಾಗಲೂ ಕೂಡ. ಇದು ಇಂಡಿಫ್ರೆನ್ಸ್ ಕರ್ವ್ ಅಂತ ಹೇಳ್ತೀವಿ. ಈ ಥರ ಕರ್ವ್ನ ಏನಂತ ಹೇಳ್ತೀವಿ ಅಂತೇಳಿದ್ರೆ ಇಂಡಿಫ್ರೆನ್ಸ್ ಕರ್ವ್ ಅಂತೇಳಿ ರೆಫರ್ ಮಾಡ್ತಾ ಹೋಗ್ತೀವಿ. ಸೊ ಇಂಡಿಫ್ರೆನ್ಸ್ ಕರ್ವ್ ಇಸ್ ಆಲ್ಸೋ ಕಾಲ್ಡ್ ಆಸ್ ದ ಐಸೋ ಯುಟಿಲಿಟಿ ಕರ್ವ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇನ್ ದ ಟುಡೇ ಕ್ಲಾಸ್ ವಿ ಡಿಸ್ಕಸ್ ಅಬೌಟ್ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್, ದಟ್ ಈಸ್ ಇಂಡಿಫ್ರೆನ್ಸ್ ಮ್ಯಾಪ್. ಸೊ ಆಲ್ರೆಡಿ ಹೇಳಿದ್ದೀವಿ ಇಂಡಿಫ್ರೆನ್ಸ್ ಕರ್ವ್ ಅಂತೇಳಿ. ಆದ್ರೂ ನೆಕ್ಸ್ಟ್ ಫರ್ದರ್ ಟಾಪಿಕ್ಗೆ ಇಂಡಿಫ್ರೆನ್ಸ್ ಮ್ಯಾಪ್. ಇಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಇನ್ 4 marks. ಓಕೆ, ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. 4 marks ಬರೋಂಥ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವೆಶ್ಚನ್ ಆಗಿದೆ. ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ವಾಟ್ ಈಸ್ ಇಂಡಿಫ್ರೆನ್ಸ್ ಕರ್ವ್ ಅಂತೇಳಿ. ಇಂಡಿಫ್ರೆನ್ಸ್ ಕರ್ವ್ ಅಂತ ಹೇಳಿದ್ರೆ ಏನೋ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಟೂ ಕಮಾಡಿಟೀಸ್ ಇನ್ ವಿಚ್ ಕನ್ಸ್ಯೂಮರ್ ಗೆಟ್ ಈಕ್ವಲ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್ ಈಸ್ ನೋನ್ ಆಸ್ ದ ಇಂಡಿಫ್ರೆನ್ಸ್ ಕರ್ವ್. ಇಂಡಿಫ್ರೆನ್ಸ್ ಕರ್ವ್ ಅನ್ನೋದು ಒಂದು ಟೂ ಕಮಾಡಿಟೀಸ್ ಡಿಫ್ರೆಂಟ್ ಲೆವೆಲ್ ಆಫ್ ಕಾಂಬಿನೇಷನ್ ರೆಪ್ರೆಸೆಂಟ್ ಮಾಡುತ್ತೆ. ಈ ಡಿಫ್ರೆಂಟ್ ಕಾಂಬಿನೇಷನಲ್ಲಿ ಯಾವ ಕಾಂಬಿನೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರು ಕೂಡ ಕನ್ಸ್ಯೂಮರ್ಗೆ ಸಿಗುವಂಥ ಸ್ಯಾಟಿಸ್ಫಿಕೇಶನ್ ಈಕ್ವಲ್ ಲೆವೆಲ್ ಆಫ್ ಆಗಿರುತ್ತೆ, ಅದನ್ನೇ ಇಂಡಿಫ್ರೆನ್ಸ್ ಕರ್ವ್ ಅಂತ ಹೇಳ್ತೀವಿ. ಹಾಗಾದರೆ ಇಂಡಿಫ್ರೆನ್ಸ್ ಮ್ಯಾಪ್ ಅಂದರೆ ಏನಂತೇಳಿದ್ರೆ ಇಂಡಿಫ್ರೆನ್ಸ್ ಮ್ಯಾಪ್ ಅಂತೇಳಿದ್ರೆ ಇಟ್ ಈಸ್ ದ ಇಟ್ ರೆಫರ್ಸ್ ಟು ದ ಎ ಫ್ಯಾಮಿಲಿ, ಎ ಗ್ರೂಪ್ ಆರ್ ಸೆಟ್. ಓಕೆ, ಲಿಸನ್ ಕೇರ್ಫುಲಿ. ಎ ಸೆಟ್ ಆರ್ ಎ ಗ್ರೂಪ್ ಆರ್ ಎ ಫ್ಯಾಮಿಲಿ ಆಫ್ ಇಂಡಿಫ್ರೆಂಟ್ ಕರ್ವ್ ಫಾರ್ ಟೂ ಕಮಾಡಿಟಿ ಇಸ್ ಶೋಯಿಂಗ್ ದ ಡಿಫ್ರೆಂಟ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್ ಈಸ್ ನೋನ್ ಆಸ್ ದ ಇಂಡಿಫ್ರೆನ್ಸ್ ಮ್ಯಾಪ್. ಸೊ ಇಂಡಿಫ್ರೆನ್ಸ್ ಮ್ಯಾಪ್ ಮೀನ್ಸ್ ಇಫ್ ಸೆಟ್, ಓಕೆ, ಎ ಸೆಟ್ ಆರ್ ಎ ಗ್ರೂಪ್ ಆರ್ ಎ ಫ್ಯಾಮಿಲಿ
a family of indifference curve, a family of indifference curve for two commodities, for two commodities, commodities for showing different level of satisfaction. Different level of satisfaction is known as the indifference map. Indifference map antidre a group or a set or a family of indifference curve for two commodities for showing different level of satisfaction is known as the indifference map. So indifference map andre ek set agirbeko or a group agirbeko or a family of indifference curve. IC curve ondu set agiddu or ondu group agiddu or ondu family tara idre anta curve na indifference map ante heltivi. Yen torusute adu for two commodities represent madutte for different level of satisfaction. ಅದು ಏನಾಗುತ್ತೆ ಫ್ಯಾಮಿಲಿಯಲ್ಲಿ ಡಿಫ್ರೆಂಟ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್. ಒಂದು ಸ್ಮಾಲ್ ಡಯಾಗ್ರಾಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ ನೋಡಿ. ಓ ಎಕ್ಸ್ ಎಸ್, ಓ ಎಕ್ಸ್ ಎಸ್ ಅಂತ ಈ ಥರ ಗ್ರೂಪ್ ಆಗಿ ಈ ಥರ ಸೆಟ್ ಆಗಿ ಈ ಥರ ಇದ್ರೆ ಎ ಗ್ರೂಪ್ ಎ ಸೆಟ್ ಆರ್ ಎ ಫ್ಯಾಮಿಲಿ ಈ ಥರ ಫ್ಯಾಮಿಲಿ ಆಗಿ ಈ ಥರ ಗ್ರೂಪ್ ಆಗಿ ಈ ಥರ ಸೆಟ್ ಆಗಿ ಇಂಡಿಫ್ರೆನ್ಸ್ ಕವ್ ಇರುತ್ತೆ ಅದನ್ನೇ ಇಂಡಿಫ್ರೆನ್ಸ್ ಮ್ಯಾಪ್ ಅಂತ ಹೇಳ್ತೀರಿ. ಆಕ್ಚುಲಿ ಇದು ಮ್ಯಾಥ್ಸ್ ಆಫ್ ಫಾಲೋಂಗೂ ಬರ್ತಿರುತ್ತೆ ಮತ್ತು ಫೋರ್ ಮಾರ್ಕ್ಸ್ ಕ್ವಶನ್ ಕೂಡ ಇಂಪಾರ್ಟೆಂಟ್ ಇದೆ. ಸೊ ಎ ಸೆಟ್ ಎ ಗ್ರೂಪ್ ಆರ್ ಎ ಫ್ಯಾಮಿಲಿ ಆಫ್ ಏನೋ ಫಾರ್ ಟೂ ಕಮಾಡಿಟಿ, ಟೂ ಕಮಾಡಿಟೀಸ್ದು ಇಂಡಿಫ್ರೆನ್ಸ್ ಕವು ಎ ಗ್ರೂಪ್ ಆಗಿರಬೇಕು, ಎ ಸೆಟ್ ಆಗಿರಬೇಕು, ಇಲ್ಲ ಒಂದು ಫ್ಯಾಮಿಲಿ ಥರ ಇದ್ದು ಅದು ಡಿಫ್ರೆಂಟ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್ ರೆಪ್ರೆಸೆಂಟ್ ಮಾಡಿದ್ರೆ ಅಂಥದ್ದನ್ನೇ ಇಂಡಿಫ್ರೆನ್ಸ್ ಮ್ಯಾಪ್ ಅಂತ ಹೇಳ್ತೀವಿ. ಸೊ ಇಂಡಿಫ್ರೆನ್ಸ್ ಕವ್ ಏನಾಗಿರ್ಬೇಕು ಇಲ್ಲಿ ಅಂತ ಹೇಳಿದ್ರೆ ಒಂದು ಗ್ರೂಪ್ ಆಗಿ ಕಾಣಿಸ್ಕೋಬೇಕು, ಈ ಥರ ಗ್ರೂಪ್ ಆಗಿರಬೇಕು, ಇಲ್ಲ ಒಂದು ಸೆಟ್ ಆಗಿ ಒಂದು ಫೋರ್ ಫೈವ್ ಸೆಟ್ ಆಗಿ, ಇಲ್ಲ ಒಂದು ಟೂ ಸೆಟ್ಸ್ ಆಗಿ, ಇಲ್ಲ ಒಂದು ಸಿಕ್ಸ್ ಸೆಟ್ ಆಗಿ, ಇಲ್ಲ ಒಂದು ಟೆನ್ ಸೆಟ್ ಆಗಿ ಕಾಣಿಸ್ಕೋಬೇಕು, ಇಲ್ಲ ಅಂತೇಳಿದ್ರೆ ಒಂದು ಒಂದು ಫ್ಯಾಮಿಲಿ ಥರ ಈ ಥರ ಒಂದು ಫ್ಯಾಮಿಲಿ ಥರ ಇಂಡಿಫ್ರೆನ್ಸ್ ಕವ್ ಇರಬೇಕು. ಇದರಲ್ಲಿ ಈ ಎಲ್ಲ ಕವ್ ಕೂಡ ಡಿಫ್ರೆಂಟ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್ ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನೇ ಇಂಡಿಫ್ರೆಂಟ್ ಮ್ಯಾಪ್ ಅಂತ ಹೇಳ್ತೀವಿ. ಸೊ ಇನ್ ಇಂಡಿಫ್ರೆಂಟ್ ಮ್ಯಾಪ್ ಮೀನ್ಸ್ ಎ ಗ್ರೂಪ್, ಎ ಫ್ಯಾಮಿಲಿ ಆರ್ ಎ ಸೆಟ್ ಆಫ್ ಇಂಡಿಫ್ರೆನ್ಸ್ ಕವ್ ಫಾರ್ ಟೂ ಕಮಾಡಿಟೀಸ್ ವಿತ್ ಶೋಯಿಂಗ್ ದ ಟೂ ಕಮಾಡಿಟೀಸ್ ಏನು ಶೋ ಮಾಡುತ್ತೆ ಡಿಫ್ರೆಂಟ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್ ತೋರಿಸಿದ್ರೆ ಇಂಡಿಫ್ರೆನ್ಸ್ ಮ್ಯಾಪ್ ಅಂತ ಹೇಳ್ತಾರೆ. ಇನ್ ದ ಇಂಡಿಫ್ರೆನ್ಸ್ ಮ್ಯಾಪ್ ಇಟ್ ಕ್ಲಿಯರ್ಲಿ ಅಂಡರ್ಸ್ಟುಡ್ ದಟ್ ಹೈಯರ್ ಇಂಡಿಫ್ರೆನ್ಸ್ ಕವ್ ರೆಪ್ರೆಸೆಂಟ್ ಆರ್ ಹೈಯರ್ ಇಂಡಿಫ್ರೆನ್ಸ್ ಕವ್ ಡಿನೋಟ್ಸ್ ಹೈಯರ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್ ಆ್ಯಂಡ್ ದ ಲೋಯರ್ ಇಂಡಿಫ್ರೆನ್ಸ್ ಕವ್ ಡಿನೋಟ್ಸ್ ಲೋಯರ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್. ಅಂಡರ್ಸ್ಟುಡ್. ಇನ್ ದ ಇಂಡಿಫ್ರೆನ್ಸ್ ಕವಲ್ಲಿ ಹೈಯರ್ ಇಂಡಿಫ್ರೆನ್ಸ್ ಕವ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಹೈಯರ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್ ರೆಪ್ರೆಸೆಂಟ್ ಮಾಡುತ್ತೆ, ಲೋಯರ್ ಇಂಡಿಫ್ರೆನ್ಸ್ ಕವ್ ಡಿನೋಟ್ಸ್ ದ ಲೋಯರ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್ ರೆಪ್ರೆಸೆಂಟ್ ಮಾಡುತ್ತೆ. ಎ ರ್ಯಾಷನಲ್ ಕನ್ಸ್ಯೂಮರ್ ಆಲ್ವೇಸ್ ಪ್ರಿಫರ್ ದ ಹೈಯರ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್ ಟು ಗೆಟ್ ದ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್. ಯುನೋ ಸ್ಟೂಡೆಂಟ್ಸ್, ಒಬ್ಬ ಬುದ್ಧಿವಂತ ಕನ್ಸ್ಯೂಮರ್, ಒಬ್ಬ ಬುದ್ಧಿವಂತ ಕನ್ಸ್ಯೂಮರ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಹೈಯರ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್ ಇಡುವಂತಹ ಐಸಿ ಕೌನರ್ ಚೂಸ್ ಮಾಡ್ಕೋತಾನೆ, ಪ್ರಿಫರ್ ಮಾಡ್ತಾನೆ. ಏನಕ್ಕೆ ಪ್ರಿಫರ್ ಮಾಡ್ತಾರೆ? ಬಿಕಾಸ್ ಹೈಯರ್ ಇಂಡಿಫ್ರೆನ್ಸ್ ಕವ್ ಶೋಯಿಂಗ್ ದ ಹೈಯರ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್ ತೋರಿಸೋದ್ರಿಂದ ಒಬ್ಬ ರ್ಯಾಷನಲ್ ಕನ್ಸ್ಯೂಮರ್ ಆಲ್ವೇಸ್ ಪ್ರಿಫರ್ ದ ಹೈಯರ್ ಇಂಡಿಫ್ರೆನ್ಸ್ ಕವ್. ಓಕೆ, ಆಲ್ರೆಡಿ ಹೇಳ್ದಂಗೆ ನನಗೆ ಹೇಳ್ದೆ ನೋಡಿ, ಏನಂತ ಹೇಳ್ದೆ, ಹೈಯರ್ ಇಂಡಿಫ್ರೆನ್ಸ್ ಕವ್ ಡಿನೋಟ್ಸ್ ಅ ಹೈಯರ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್, ಲೋಯರ್ ಇಂಡಿಫ್ರೆನ್ಸ್ ಕವ್ ಡಿನೋಟ್ಸ್ ಅ ಲೋಯರ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್ ಡಿನೋಟ್ ಮಾಡುತ್ತೆ ಅಂತ ಹೇಳಿದ್ರೆ, ಹಾಗಾದ್ರೆ ಒಬ್ಬ ಬುದ್ಧಿವಂತ ಕನ್ಸ್ಯೂಮರ್, ಒಬ್ಬ ರ್ಯಾಷನಲ್ ಕನ್ಸ್ಯೂಮರ್ ಆಲ್ವೇಸ್ ಪ್ರಿಫರ್ ದ ಹೈಯರ್ ಲೆವೆಲ್ ಆಫ್ ಇಂಡಿಫ್ರೆನ್ಸ್ ಕವ್. ಒಬ್ಬ ಏನೋ ಒಬ್ಬ ಬುದ್ಧಿವಂತ ರ್ಯಾಷನಲ್ ಕನ್ಸ್ಯೂಮರು ಯಾವಾಗಲೂ ಕೂಡ ಹೈಯರ್ ಇಂಡಿಫ್ರೆನ್ಸ್ ಕವ್ನೇ ಪ್ರಿಫರ್ ಮಾಡ್ತಾನೆ, ಚೂಸ್ ಮಾಡ್ತಾನೆ. ವೈ, ಏನಕ್ಕೆ ಚೂಸ್ ಮಾಡ್ತಾನೆ ಅಂತೇಳಿದ್ರೆ ಬಿಕಾಸ್ ಹೈಯರ್ ಇಂಡಿಫ್ರೆನ್ಸ್ ಕವ್ ಡಿನೋಟ್ಸ್ ದ ಹೈಯರ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್. ದಟ್ಸ್ ವೈ ಎ ರ್ಯಾಷನಲ್ ಕನ್ಸ್ಯೂಮರ್ ಆಲ್ವೇಸ್ ಪ್ರಿಫರ್ ದ ಹೈಯರ್ ಇಂಡಿಫ್ರೆನ್ಸ್ ಕವ್ ವಿಚ್ ಶೋಸ್ ದ ವಿಚ್ ಏನು ತೋರಿಸುತ್ತೆ ಅದು ಅಂತೇಳಿದ್ರೆ ಹೈಯರ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್ ತೋರಿಸೋದ್ರಿಂದ, ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್ ಪ್ರಿಫರ್ ಮಾಡೋದ್ರಿಂದ ಒಬ್ಬ ಬುದ್ಧಿವಂತ ಕನ್ಸ್ಯೂಮರು ಯಾವಾಗಲೂ ಕೂಡ ಹೈಯರ್ ಇಂಡಿಫ್ರೆನ್ಸ್ ಕವ್ನೇ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಇಂಡಿಫ್ರೆನ್ಸ್ ಕವ್ ಅಂದರೆ ಎ ಸೆಟ್, ಎ ಗ್ರೂಪ್ ಆರ್ ಎ ಫ್ಯಾಮಿಲಿ ಆಫ್ ಇಂಡಿಫ್ರೆನ್ಸ್ ಕವ್ ಫಾರ್ ಟು ಕಮಾಡಿಟೀಸ್ ಫಾರ್ ಶೋಯಿಂಗ್ ದ ಡಿಫ್ರೆಂಟ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್. ಇದನ್ನು ಒಂದು ಡಯಾಗ್ರಾಮ್ ಮೂಲಕ ರೆಪ್ರೆಸೆಂಟ್ ಮಾಡೋಣ.
Let us understand with the help of the diagram. In the diagram, take OX axis and OY axis. Okay, in the OX axis represent X goods. In the OY axis represent Y goods. Okay. ಇನ್ ದ ಡಯಾಗ್ರಾಮ್ ನಲ್ಲಿ ಓಎಕ್ಸ್ ಎಕ್ಸ್ ಏನ್ ರೆಪ್ರೆಸೆಂಟ್ ಮಾಡ್ತಿದ್ರೆ ಎಕ್ಸ್ ಗೂಡ್ಸ್. ಬೇಕಾದ್ರೆ ನೀವು ಎಕ್ಸ್ ಗೂಡ್ಸ್ ಅಂತ ತಗೊಳ್ಳಿಲ್ಲ ಅಂದ್ರೆ ಬೇಕಾದ್ರೆ ಆಪಲ್, ಮ್ಯಾಂಗೋ ಅಂತ ಏನಾದ್ರು ತಗೋಬಹುದು, ಇಲ್ಲ ಬಿಸ್ಕೆಟ್ಸ್, ಬನಾನಾ ಅಂತ ತಗೋಬಹುದು. ಯಾವ ಟೂ ಕಮೋಡಿಟೀಸ್ ಬೇಕಾದ್ರೂ ಕೂಡ ರೆಪ್ರೆಸೆಂಟ್ ಮಾಡ್ಬೋದು. ಎಕ್ಸ್ ಗೂಡ್ಸ್, ವೈ ಗೂಡ್ಸ್ ಅಂತ ತಗೋಬೇಕಂತ ಏನಿಲ್ಲ. ಎನಿ ಟೂ ಕಮೋಡಿಟೀಸ್, ಇಲ್ಲ ಆಪಲ್ ಬನಾನಾ, ಇಲ್ಲ ಮ್ಯಾಂಗೋ ಬಿಸ್ಕೆಟ್ಸ್, ಇಲ್ಲ ಬಿಸ್ಕೆಟ್ಸ್ ಆಪಲ್, ಈ ಥರ ಯಾವ ಟೂ ಕಮೋಡಿಟೀಸ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಬಟ್ ನಾನು ಇಲ್ಲಿ ಇಂದ ಓಎಕ್ಸ್ ಆಕ್ಸಿಸ್ ಅಲ್ಲಿ ಎಕ್ಸ್ ಗೂಡ್ಸ್ ಅಂತ ಕೊಟ್ಟಿದ್ದೀನಿ, ಓವೈ ಆಕ್ಸಿಸ್ ನಲ್ಲಿ ವೈ ಗೂಡ್ಸ್ ರೆಪ್ರೆಸೆಂಟ್ ಮಾಡ್ತೀನಿ. ಸೊ ಇನ್ ದ ಡಯಾಗ್ರಾಮ್ ಐಸಿ ಕವನ ರೆಪ್ರೆಸೆಂಟ್ ಮಾಡಿ, ಐಸಿ ಮ್ಯಾಪ್ನ ರೆಪ್ರೆಸೆಂಟ್ ಮಾಡ್ತಿದ್ವಿ. ಐಸಿ ಮ್ಯಾಪ್ ಅಂತ ಹೇಳಿದ್ರೆ ಇಟ್ ಈಸ್ ದ ಎ ಫ್ಯಾಮಿಲಿ ಥರ ಇರಬೇಕು. ಏನು? ಇಂಡಿಫ್ರೆನ್ಸ್ ಕವ್. ಇಂಡಿಫ್ರೆನ್ಸ್ ಕವು ಎ ಫ್ಯಾಮಿಲಿ ಥರ, ಎ ಗ್ರೂಪ್ ಆಗಿದ್ದು, ಎ ಸೆಟ್ ಆಗಿರಬೇಕು. ಸೊ ಇಂದ ಡಯಾಗ್ರಾಮ್ ಕೂಡ ಇಂಡಿಫ್ರೆನ್ಸ್ ಕವ್ದು ಏನೋ ಕವ್ನ ರೆಪ್ರೆಸೆಂಟ್ ಮಾಡ್ತಿದ್ವಿ. ಸೊ ಇಟ್ ಈಸ್ ಐಸಿ ಒನ್, it is IC 2, it is IC 3, it is IC 4. Okay, so in the diagram OX axis represent X goods na represent madute, OY axis represent Y goods na represent madute. In the diagram there are 4 IC curve: IC1, IC2, IC3 and IC4. In the diagram IC4 represents the higher level of indifference curve. So IC4 is the higher indifference curve. Okay, ಐಯರ್ ಇನ್ ಡಿಫ್ರೆನ್ಸ್ ಕವ್. ಸೊ ಇನ್ ದ ಡಯಾಗ್ರಾಮ್ನಲ್ಲಿ 4 ಐ ಸಿ ಕವ್ನ ನೋಡ್ತಿದ್ವಿ. ಒಂದು ಫಸ್ಟ್ ಒನ್ ಟು ಐ ಸಿ ಒನ್, ಸೆಕೆಂಡ್ ಒನ್ ಐ ಸಿ ಟೂ, ಥರ್ಡ್ ಒನ್ ಐ ಸಿ ತ್ರೀ, ದ ಫೋರ್ತ್ ಒನ್ ಈಸ್ ಐ ಸಿ ಫೋರ್. ಇನ್ ದ ಡಯಾಗ್ರಾಮ್ ಐ ಸಿ ಫೋರ್, ಈ ಒಂದು ಪಿಂಕ್ ಲಾಸ್ಟ್ ಕವ್ ಇದೆಲ್ಲ, ಈ ಕವ್ ಏನು ರೆಪ್ರೆಸೆಂಟ್ ಮಾಡ್ತಿದೆ? ಹೈಯರ್ ಇನ್ ಡಿಫ್ರೆನ್ಸ್ ಕವ್ನ ರೆಪ್ರೆಸೆಂಟ್ ಮಾಡ್ತಿದೆ ಕಂಪ್ಯಾರಿಸನ್ ಟು ಐ ಸಿ ತ್ರೀ, ಐ ಸಿ ಟೂ ಆ್ಯಂಡ್ ಐ ಸಿ ಒನ್. ಸೊ ಐ ಸಿ ಒನ್ ಈಸ್ ದ ಲೋಯರ್ ಇನ್ ಡಿಫ್ರೆನ್ಸ್ ಕವ್. ಐ ಸಿ ಒನ್ ಈಸ್ ದ ಲೋಯರ್ ಇನ್ ಡಿಫ್ರೆನ್ಸ್ ಕವ್, ಲೋಯರ್ ಇನ್ ಡಿಫ್ರೆನ್ಸ್ ಕವ್. ಈ ಐ ಸಿ ಒನ್ ಏನಿದೆ, ಈ ಲೋಯರ್ ಅಲ್ಲಿ ಇದೆಯಲ್ಲ, ಈ ಫಸ್ಟ್ ಒಂದು ಇಲ್ಲ ಕರ್ವು, ಈ ಕವ್ನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಲೋಯರ್ ಇನ್ ಡಿಫ್ರೆನ್ಸ್ ಕವ್ ಅಂತೇಳಿ ಕರಿತೀವಿ. ಐ ಸಿ ಟೂ ಈಸ್ ದ ಹೈಯರ್ ಇನ್ ಡಿಫ್ರೆನ್ಸ್ ಕವ್ ಕಂಪ್ಯಾರಿಸನ್ ಟು ಐ ಸಿ ಒನ್. ಓಕೆ, ಐ ಸಿ ಒನ್ನು ಲೋಯರ್ ಇನ್ ಡಿಫ್ರೆನ್ಸ್ ಕವ್ ಅಂತ ಹೇಳಿ ರೆಫರ್ ಮಾಡಿದ್ವಿ. ಐ ಸಿ ಟೂ ಹೈಯರ್ ಇನ್ ಡಿಫ್ರೆನ್ಸ್ ಕವ್, ಯಾವುದು ಕಂಪೇರ್ ಮಾಡಿದ್ರೆ ಐ ಸಿ ಒನ್ಗೆ ಕಂಪ್ಯಾರಿಸನ್ ಮಾಡಿದ್ರೆ ಐ ಸಿ ಟೂ ಈಸ್ ದ ಹೈಯರ್ ಇನ್ ಡಿಫ್ರೆನ್ಸ್ ಕವ್. ಐ ಸಿ ತ್ರೀ ಈಸ್ ದ ಹೈಯರ್ ಇನ್ ಡಿಫ್ರೆನ್ಸ್ ಕವ್ ಕಂಪ್ಯಾರಿಸನ್ ಟು ಐ ಸಿ ಟೂ ಆ್ಯಂಡ್ ಐ ಸಿ ಒನ್. ಅಂಡರ್ಸ್ಟುಡ್? ಐ ಸಿ ತ್ರೀ ಕೂಡ ಹೈಯರ್ ಇನ್ ಡಿಫ್ರೆನ್ಸ್ ಕವ್ ಆಗಿದೆ. ಯಾವುದು ಕಂಪ್ಯಾರಿಸನ್ ಮಾಡಿದ್ರೆ? ಐ ಸಿ ಟೂ ಮತ್ತು ಐ ಸಿ ಒನ್ಗೆ ಕಂಪ್ಯಾರಿಸನ್ ಮಾಡಿದ್ರೆ ಐ ಸಿ ತ್ರೀ ಹೈಯರ್ ಇನ್ ಡಿಫ್ರೆನ್ಸ್ ಕವ್ ಆಗುತ್ತೆ. ಐ ಸಿ ಫೋರ್ ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ, ಅದಕ್ಕಿಂತ ಪ್ರೀವಿಯಸ್ ಯಾವುದಿದೆ? ಐ ಸಿ ಫೋರ್ ಇದೆ. ಸೊ ಐ ಸಿ ಫೋರ್ ಕಂಪ್ಯಾರಿಸನ್ ಮಾಡಿದ್ರೆ ಐ ಸಿ ತ್ರೀ ಲೋಯರ್ ಇನ್ ಡಿಫ್ರೆನ್ಸ್ ಕವ್ ಆಗಿದೆ. ಬಟ್ ಐ ಸಿ ಟೂ ಮತ್ತು ಐ ಸಿ ಒನ್ ಕಂಪ್ಯಾರಿಸನ್ ಮಾಡಿದ್ರೆ ಐ ಸಿ ತ್ರೀ ಈಸ್ ದ ಹೈಯರ್ ಇನ್ ಡಿಫ್ರೆನ್ಸ್ ಕವ್. ಸೊ ಐ ಸಿ ಫೋರ್ ಅಲ್ಟಿಮೇಟ್ಲಿ ಐ ಸಿ ಫೋರ್ ಈಸ್ ದ ಹೈಯರ್ ಇನ್ ಡಿಫ್ರೆನ್ಸ್ ಕವ್ ಕಂಪ್ಯಾರಿಸನ್ ಟು ಐ ಸಿ ತ್ರೀ, ಐ ಸಿ ಟೂ ಆ್ಯಂಡ್ ಐ ಸಿ ಒನ್. ಸೊ ರೈಟ್ ವರ್ಡ್ ಕವ್ಸಲ್ಲಿ ಏನು ರೆಪ್ರೆಸೆಂಟ್ ಮಾಡುತ್ತೆ? ಹೈಯರ್ ಇನ್ ಡಿಫ್ರೆನ್ಸ್ ಕವ್ನ ರೆಪ್ರೆಸೆಂಟ್ ಮಾಡುತ್ತೆ. ಲೋಯರ್ ಸಾರಿ ಲೆಫ್ಟ್ ವರ್ಡ್ ಕವ್ಸನ್ನ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಲೋಯರ್ ಇನ್ ಡಿಫ್ರೆನ್ಸ್ ಕವ್ನ ರೆಪ್ರೆಸೆಂಟ್ ಮಾಡ್ತಿರುತ್ತೆ. ಓಕೆ, ನಿಮ್ಗೆ ಆ ಥಿಯರಿಲಿ ಆಲ್ರೆಡಿ ಮ್ಯಾಪಲ್ಲಿ ಕ್ಲಿಯರಾಗಿ ಅಂಡರ್ಸ್ಟುಡ್ ಆಗ್ತಿದೆ. ಈ ಲೆಫ್ಟ್ ಸೈಡ್ ಬರುತ್ತಲ್ಲ ಕವ್ಸು, ಅದೆಲ್ಲ ಲೋಯರ್ ರೆಪ್ರೆಸೆಂಟ್ ಲೋಯರ್ ಇಂಡಿಫ್ರೆನ್ಸ್ ಕವ್ನ ರೆಪ್ರೆಸೆಂಟ್ ಮಾಡುತ್ತೆ. ಬಿಕಾಸ್ ಇಟ್ ಗಿವ್ಸ್ ದ ಲೋಯರ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್. ಇನ್ ದ ರೈಟ್ ವರ್ಡ್ಗೆ ಕವ್ನ ತಗೊಂಡ್ರೆ ಅದೆಲ್ಲ ಕೂಡ ಹೈಯರ್ ಇಂಡಿಫ್ರೆನ್ಸ್ ಕವ್ನ ರೆಪ್ರೆಸೆಂಟ್ ಮಾಡುತ್ತೆ. ಇನ್ ದ ಡಯಾಗ್ರಾಮ್ನಲ್ಲಿ ಐ ಸಿ ಒನ್ನು ಎಲ್ಲ ಕವ್ಗಿಂತನೂ ಕೂಡ, ಈ ಮೂರು ಕವ್ಗಿಂತನೂ ಕೂಡ ಐ ಸಿ ಒನ್ನು ಲೋಯರ್ ಇಂಡಿಫ್ರೆನ್ಸ್ ಕವ್ ಆಗಿದೆ. ಐ ಸಿ ಟೂ ಹೈಯರ್ ಇಂಡಿಫ್ರೆನ್ಸ್ ಕವ್ ಆಗಿದೆ ಕಂಪ್ಯಾರಿಸನ್ ಟು ಐ ಸಿ ಒನ್. ಐ ಸಿ ಟೂ ಈಸ್ ದ ಲೋಯರ್ ಇಂಡಿಫ್ರೆನ್ಸ್ ಕವ್ ಕಂಪ್ಯಾರಿಸನ್ ಟು ಐ ಸಿ ತ್ರೀ ಆ್ಯಂಡ್ ಐ ಸಿ ಫೋರ್. ನೆಕ್ಸ್ಟ್, ಐ ಸಿ ತ್ರೀ ಈಸ್ ದ ಹೈಯರ್ ಇಂಡಿಫ್ರೆನ್ಸ್ ಕವ್ ಕಂಪ್ಯಾರಿಸನ್ ಟು ಐ ಸಿ ಟೂ ಆ್ಯಂಡ್ ಐ ಸಿ ಒನ್.
but it is very lower in difference curve comparison to IC4. Ultimately, IC4 is the higher level of certification comparison to IC3, IC2 and IC1. Comparison madidre IC4 is the higher level of certification. A rational consumer always prefer the higher indifference curve because it gives the maximum level of satisfaction. This is known as the monotonic preferences. Okay, clear aga artha madkoli. IC4 higher indifference curve na represent madutte anta helide. Because enike higher indifference curve IC4 higher indifference curve anta helidre idu higher level of satisfaction kodutte. ಇದಕ್ಕಿಂತ ಮುಂಚೆ ಬೇಕಾದ್ರೆ ಈ ತರ ಕವ್ ಹಾಕೊಳ್ಬೇಕು IC4 IC5 ಇದು IC5 ಆಗಲಿ ಇದು IC6 ಆಗಲಿ ಅವಾಗ IC4 ಹೈಯರ್ ಇಂಡಿಫರೆನ್ಸ್ ಕವ್ ಆಗಲ್ಲ ಬಿಕಾಸ್ ಅದಕ್ಕಿಂತ ಮೇಲ್ಗಡೆ ಯಾವುದಿದೆ IC5 ಇದೆ IC6 ಇದೆ ಸೊ ಅದಕ್ಕಿಂತ ಅಪ್ವರ್ಡ್ ಹೋಗ್ತಿದ್ದಂಗೆ ಕವ್ ಇದು ಲೋಯರ್ ಆಗುತ್ತೆ ಬಟ್ ಇಲ್ಲೇನಾಗಿದೆ ಇದು ಪ್ರೀವಿಯಸ್ ಯಾವ ಕರ್ವ್ ಇಲ್ಲ ಲಾಸ್ಟ್ ಕವ್ ಯಾವ್ದಿದೆ ಇಲ್ಲಿ IC4 ಅಲ್ಟಿಮೇಟ್ ಕರ್ವ್ ಆಗಿದೆ ಸೊ IC4 ನೇ ಹೈಯರ್ ಇಂಡಿಫರೆನ್ಸ್ ಕವ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಬಿಕಾಸ್ ಇದು ಹೈಯರ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್ ಕೊಡುತ್ತೆ ಈಗ ಎ ರ್ಯಾಷನಲ್ ಕನ್ಸ್ಯೂಮರ್ ಅಂತ ಹೇಳಿದ್ರೆ ಒಬ್ಬ ಬುದ್ಧಿವಂತ ಕನ್ಸ್ಯೂಮರ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಈ ಫೋರ್ ಕರ್ವ್ ಇದೆಯಲ್ಲ IC1 IC2 IC3 ಅಂಡ್ IC4 ಅಂತ ಫೋರ್ ಕರ್ವ್ ಇದೆಯಲ್ಲ ಇದರಲ್ಲಿ ಯಾವುದನ್ನ ಜಾಸ್ತಿ ಪ್ರಿಫರ್ ಮಾಡ್ತಾನೆ ಅಂತ ಹೇಳಿದ್ರೆ IC4 ನ ಪ್ರಿಫರ್ ಮಾಡ್ತಾನೆ ಏನಕ್ಕೆ ಪ್ರಿಫರ್ ಮಾಡ್ತಾನೆ IC4 ಗಿವ್ಸ್ ದ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್ ನ ಕೊಡೋದ್ರಿಂದ ಒಬ್ಬ ಬುದ್ಧಿವಂತ ಕನ್ಸ್ಯೂಮರ್ ಯಾವಾಗಲೂ ಕೂಡ IC4 ನೇ ಪ್ರಿಫರ್ ಮಾಡ್ತಾನೆ ಈ ಒಂದು ಸಿಚುಯೇಷನ್ ಏನಂತ ಕರಿತೀವಿ ಅಂತ ಹೇಳಿದ್ರೆ ಮೋನೋಟೋನಿಕ್ ಪ್ರಿಫರೆನ್ಸಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇನ್ 2 ಮಾರ್ಕ್ಸ್ ಬರುತ್ತೆ ವಾಟ್ ಯು ಮೀನ್ ಬೈ ಮೋನೋಟೋನಿಕ್ ಪ್ರಿಫರೆನ್ಸಸ್ ಅಂತ ಸೊ ಮೋನೋಟೋನಿಕ್ ಪ್ರಿಫರೆನ್ಸಸ್ ಮೀನ್ಸ್ ಎ ರ್ಯಾಷನಲ್ ಕನ್ಸ್ಯೂಮರ್ always prefer more of the commodity which gives maximum level of satisfaction this is known as monotonic preferences ಈ ಒಂದು ಸಿಚುಯೇಷನ್ ಏನಂತ ಕರಿತೀವಿ ಮೋನೋಟೋನಿಕ್ ಪ್ರಿಫರೆನ್ಸಸ್ ಅಂತೇಳಿ ರೆಫರ್ ಮಾಡ್ತೀವಿ ಸೊ ಒಬ್ಬ ಬುದ್ಧಿವಂತ ಕನ್ಸ್ಯೂಮರ್ ಯಾವಾಗ್ಲೂ ಯಾವುದನ್ನು ಪ್ರಿಫರ್ ಮಾಡ್ತಾನೆ ಅಂತ ಹೇಳಿದ್ರೆ ಹೈಯರ್ ಇಂಡಿಫರೆನ್ಸ್ ಕವ್ ಅಂದರೆ IC4 ಪ್ರಿಫರ್ ಮಾಡ್ತಾನೆ ಏನಕ್ಕೆ ಪ್ರಿಫರ್ ಮಾಡ್ತಾನೆ ಅಂತ ಹೇಳಿದ್ರೆ ಇದು ಏನು ಕೊಡುತ್ತೆ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್ನ ಪ್ರೊವೈಡ್ ಮಾಡುತ್ತೆ ಅದಕ್ಕೋಸ್ಕರ ಈ ಒಂದು ಸಿಚುಯೇಷನ್ ಏನಂತ ಹೇಳ್ತೀವಿ ಅಂತಂದರೆ ಮೋನೋಟೋನಿಕ್ ಪ್ರಿಫರೆನ್ಸಸ್ ಅಂತ ಹೇಳ್ತೀವಿ ಸೊ ಇದು ಒಂದು 2 ಮಾರ್ಕ್ಸ್ ಬರೋಂಥ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ಸೊ ಇಟ್ಸ್ ಕ್ಲಿಯರ್ಲಿ ಅಂಡರ್ಸ್ಟುಡ್ ದಟ್ ಇನ್ ದ OX ಆಕ್ಸಿಸ್ ರೆಪ್ರೆಸೆಂಟ್ ಎಕ್ಸ್ ಗೂಡ್ಸ್ OY ಆಕ್ಸಿಸ್ ವೈ ಗೂಡ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಇನ್ ದ ಡಯಾಗ್ರಾಮ್ ಅಲ್ಲಿ 4 IC ಕವ್ ಇದೆ ಫಸ್ಟ್ ಒನ್ ಟು IC1 ಸೆಕೆಂಡ್ ಒನ್ IC2 ಥರ್ಡ್ ಒನ್ IC3 ಆ್ಯಂಡ್ ಫೋರ್ತ್ ಒನ್ IC4 ಸೊ IC1 ಇಸ್ ದ ಲೋಯರ್ ಇಂಡಿಫರೆನ್ಸ್ ಕವ್ ಕಂಪ್ಯಾರಿಸನ್ ಟು IC2 IC3 ಆ್ಯಂಡ್ IC4 ಸೊ ಅಲ್ಟಿಮೇಟ್ಲಿ IC4 ಇಸ್ ದ ಹೈಯರ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್ ಕಂಪ್ಯಾರಿಸನ್ ಟು IC3 IC2 IC1 ಸೊ ಬೇಕಾದ್ರೆ ನಾವು ಇದಕ್ಕಿಂತ ಇನ್ನೊಂದು ಕವ್ ಹಾಕೊಂಡ್ವಿ ಅಂತ ಹೇಳ್ಕೊಳ್ಳಿ IC5 ಅಂತ ಅವಾಗ ಇದು ಹೈಯರ್ ಇಂಡಿಫರೆನ್ಸ್ ಕವ್ ಆಗುತ್ತೆ IC4 ಏನಾಗುತ್ತೆ ಲೋಯರ್ ಇಂಡಿಫರೆನ್ಸ್ ಕವ್ ಆಗುತ್ತೆ ಬಟ್ ನಾವಿಲ್ಲಿ IC4 ಲಾಸ್ಟ್ ಎಂಡ್ ಮಾಡಿರೋದ್ರಿಂದ IC4 ಇಟ್ ಡಿನೋಟ್ಸ್ ಅ ಹೈಯರ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್ ಡಿನೋಟ್ ಮಾಡುತ್ತೆ ಒಬ್ಬ ಬುದ್ಧಿವಂತ ಕನ್ಸ್ಯೂಮರ್ ಯಾವಾಗಲೂ ಏನೇನು ಪ್ರಿಫರ್ ಮಾಡ್ತಾನೆ ಅಂತ ಹೇಳಿದ್ರೆ IC4 ಪ್ರಿಫರ್ ಮಾಡ್ತಾನೆ ಏನಕ್ಕೆ ಪ್ರಿಫರ್ ಮಾಡ್ತಾನೆ IC4 ಹೈಯರ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್ನ
ಪ್ರೊವೈಡ್ ಮಾಡೋದ್ರಿಂದ ಐ ಸಿ ಫೋರ್ನೇ ಪ್ರಿಫರ್ ಮಾಡ್ತಾರೆ. ಆ ಒಂದು ಸಿಚುಯೇಷನ್ನೇ ಮೋನೋಟೋನಿಕ್ ಪ್ರಿಫರೆನ್ಸನ್ಸ್ ಅಂತ ಹೇಳ್ತೀವಿ. ಇದು 2 ಮಾರ್ಕ್ಸ್ ಕ್ವಶನ್ ಬರೋಂಥ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಸೊ ಇನ್ ದ ಟುಡೇ ಕ್ಲಾಸ್ ವಿ ಡಿಸ್ಕಸ್ ಅಬೌಟ್ ಇಂಡಿಫರೆನ್ಸ್ ಮ್ಯಾಪ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಇದು ಇಂಪಾರ್ಟೆಂಟ್ ಕ್ವಶನ್, 4 ಮಾರ್ಕ್ಸ್. ಸೊ ಇಂಡಿಫರೆನ್ಸ್ ಮ್ಯಾಪು ಇಂಡಿಫರೆನ್ಸ್ ಕೌದು ಫರ್ದರ್ ಟಾಪಿಕ್ ಆಗಿದೆ. ಸೊ ಇಂಡಿಫರೆನ್ಸ್ ಮ್ಯಾಪ್ ಅಂತ ಹೇಳಿದ್ರೆ ಎ ಗ್ರೂಪ್, ಎ ಫ್ಯಾಮಿಲಿ ಆರ್ ಎ ಸೆಟ್, ಒಂದು ಇಂಡಿಫರೆನ್ಸ್ ಕವ್. ಇಂಡಿಫರೆನ್ಸ್ ಕವ್ ಅಂದರೆ ಒಂದೇ ಒಂದಿದ್ರೆ ಅದನ್ನ ಇಂಡಿಫರೆನ್ಸ್ ಕವ್ ಅಂತ ಹೇಳ್ತೀವಿ. ಮೋರ್ ದೆನ್ ಒನ್ಗಿಂತ ಮೋರ್ ದೆನ್ ಆಗಿದೆ ಅದನ್ನ ಇಂಡಿಫರೆನ್ಸ್ ಮ್ಯಾಪ್ ಅಷ್ಟೇ. ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಕವ್ ಇದ್ರೆ ಇಂಡಿಫರೆನ್ಸ್ ಕವ್, ಒನ್ಗಿಂತ ಮೋರ್ ದೆನ್ ಆಗಿ ತುಂಬ ಕವ್ಸ್ ಇದ್ರೆ ಅದನ್ನೇನಂತ ಹೇಳ್ತೀವಿ ಇಂಡಿಫರೆನ್ಸ್ ಮ್ಯಾಪ್. ಅದನ್ನೇ ಎ ಸೆಟ್ ಆಗಿರಬೇಕು ಇಂಡಿಫರೆನ್ಸ್ ಕವ್, ಆರ್ ಎ ಗ್ರೂಪ್ ಆಗಿರಬೇಕು, ಆರ್ ಎ ಫ್ಯಾಮಿಲಿ ಆಗಿರಬೇಕು, ವಿಚ್ ಶೋಸ್ ದ ಡಿಫ್ರೆಂಟ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್. ಡಿಫ್ರೆನ್ಸ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಶನ್ ರೆಪ್ರೆಸೆಂಟ್ ಮಾಡುತ್ತೆ. ಒನ್ನು ಲೋಯರ್ ರೆಪ್ರೆಸೆಂಟ್ ಮಾಡಿದ್ರೆ ರೈಟ್ ವರ್ಡ್ ಬರೋಂಥ ಕರ್ವ್ಸ್ ಎಲ್ಲ ಹೈಯರ್ ಸ್ಯಾಟಿಸ್ಫಿಕೇಶನ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಂಡಿಫರೆನ್ಸ್ ಕರ್ವಲ್ಲಿ ಈ ಥರ ಗ್ರೂಪ್ ಆಗಿರಬೇಕು. ಇಂದ ಗ್ರೂಪಲ್ಲಿ ಐ ಸಿ ಒನ್ನು ಲೋಯರು, ಐ ಸಿ ಫೋರ್ ಹೈಯರು. ಒಬ್ಬ ಬುದ್ಧಿವಂತ ಕನ್ಸ್ಯೂಮರ್ ಯಾವಾಗಲೂ ಯಾವ್ದು ಪ್ರಿಫರ್ ಮಾಡ್ತಾನೆ ಅಂತ ಹೇಳಿದ್ರೆ ಐ ಸಿ ಫೋರ್ನ ಪ್ರಿಫರ್ ಮಾಡ್ತಾರೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇನ್ 4 ಮಾರ್ಕ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ಎಂ ಆರ್ ಎಸ್, ಎಂ ಆರ್ ಎಸ್ ಅಂತ ಹೇಳಿದ್ರೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.